ಐಶ್ವರ್ಯ ಅವರೇ, ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಅಮ್ಮ ಮತ್ತೆ ಅಜ್ಜಿ. ಅಮ್ಮ ಯಾಕೆ? ಅಮ್ಮ ಅಂದ್ರೆ ಸಿಂಗಲ್ ಇದ್ರು ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಮ್ಮ ಸಿಂಗಲ್ ಪೇರೆಂಟ್ ಯಾಕೆ? ಏನಾಯ್ತು ಅಂದ್ರೆ ಗಂಡ್ ಮಕ್ಳು ಆಗಿಲ್ಲ ಅಂತ, ಇಬ್ರು ಹೆಣ್ಮಕ್ಳು ಅಂತ ನಾನು ಹುಟ್ಟಿದಾಗ್ಲೇನೆ ನಮ್ಮ ತಂದೆ ಬೇರೆ ಅವ್ರನ್ನ ಮದ್ವೆ ಆಗಿ ಮಾಡ್ತಿದ್ದಾರೆ. ಓ, ಅವ್ರು ಹೋಗಿ ಬೇರೆ ಮದ್ವೆನೆ ಮಾಡ್ಕೊಂಡ್ಬಿಟ್ರ? ಆಮೇಲೆ ಬರ್ಲೇ ಇಲ್ಲ ಈ ಕಡೆಗೆ, ನಿಮ್ಮನ್ನ ನೋಡು ಇಲ್ಲ. ಸೊ ನಿಮ್ ತಂದೆನ ನೀವ್ ನೋಡೇ ಇಲ್ಲ? ನೋಡಿದೀವಿ ಅಂದ್ರೆ ಅದು ಅಕ್ಕನ ಮದ್ವೆನಲ್ಲಿ, ಇವಾಗ ಅದು ಕನ್ಯಾದಾನಕ್ಕೆ ಅಂತ ಇದ್ ಮಾಡ್ಬೇಕಾದ್ರೆ ಊರ್ ಕಡೆ ಎಲ್ಲ ಕೇಳಲ್ವಲ್ಲ, ಅದಕ್ಕೆ ಒತ್ತಾಯ ಮಾಡಿ ಅದು ಜಸ್ಟ್ ನೆಂಟ್ರ ತರ ಬಂದು ಹೋಗಿದ್ದಾರೆ ಅಷ್ಟೇ. ಅದ್ರಲ್ಲಿ ಬಂದು ಕನ್ಯಾದಾನ ಮಾಡಿ ಹೋದ್ರ? ಅಂದ್ರೆ ಬರ್ಬೇಕು ಒಂದು ಶಾಸ್ತ್ರದಲ್ಲಿ ಇರ್ಬೇಕಿದ್ದಾರೆ ಅಷ್ಟೇ, ಬೇರೆ ಏನು ಇದ್ ಮಾಡಿಲ್ಲ, ಇನ್ನೆಲ್ಲ ನಾವೇ ಮಾಡ್ಕೊಂಡಿದ್ದು. ಓಕೆ, ಸೊ ನೀವ್ ಹುಟ್ಟದಾಗ್ಲೇ ನಿಮ್ ತಂದೆ ಬಿಟ್ಟು ಹೊರಟೋದ್ರು, ನಿಮ್ ತಾಯಿ ಹೇಗ್ ಸಂಭಾಳಿಸಿದ್ದಾರೆ? ಹಾ, ಅಜ್ಜಿ ಅಂದ್ರೆ ಹಸು ಎಮ್ಮೆ ಅದೆಲ್ಲ ಸಾಕಿದ್ರು. ಸೊ ಅವಾಗ ಅವ್ರಿಗೆ ಸ್ವಲ್ಪ ಆಸ್ತಿ ವಿಷಯಕ್ಕೆ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ತಂದೆಗೆ ಸ್ವಲ್ಪ ಇವ್ರದ್ದು ವರದಕ್ಷಿಣೆ ಎಲ್ಲ ಕೊಟ್ಟು ಇದು ಮಾಡಿದ್ರು. ಅವ್ರದ್ದೊಂದು ಪ್ರಾಪರ್ಟಿ ಇತ್ತು, ಅದನ್ನ ಬರ್ಕೊಡಿ ಬರ್ಕೊಡಿ ಅಂತ ಜಾಸ್ತಿ ಅವ್ರಿಗೆ ಹಿಂಸೆ ಮಾಡೋರು. ಅದಕ್ಕೆ ಅಜ್ಜಿ ಏನ್ ಮಾಡೋರು, ಏನು ನಾವು ತಿನ್ನೋದ್ರಲ್ಲಿ ಒಬ್ರಿಗೆ ಏನು ಊಟ ಹೆಚ್ಚಾಗ್ಬಿಡುತ್ತಾ, ನಾವು ತಿನ್ನೋದ್ರಲ್ಲಿ ಒಂದೊಂದು ತುತ್ತು ಇದು ಮಾಡಿದ್ರು ನನ್ನ ಮಗಳು ನನ್ನ ಹತ್ರ ಇರ್ಲಿ, ಕಟ್ಟನ ಹತ್ರ ಬೇಡ ಅಂತ ಅಂದ್ಬಿಟ್ಟು ಅಜ್ಜಿನ ಕರ್ಕೊಂಡು ಬಂದು ನಮ್ಮನ್ನ ಅಕ್ಕನ ಎಲ್ಲ ನೋಡ್ಕೊಂಡು ಅವರೇ ಸಾಕಿರೋದು ಅಷ್ಟು. ಅದರಿಂದನೇ ಇದು ಮಾಡಿ ಅಮ್ಮ ಅಂತಂದ್ರೆ ಅವಾಗ ಎಲ್ಲ ಫ್ಯಾಕ್ಟ್ರಿ ಮತ್ತೆ ಹಾಸ್ಟೆಲ್ಲು ಅವಾಗಿಂದ ಸ್ಕೂಲ್ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ನೀವು ಹುಟ್ಟದಾಗಿಂದ ಅಮ್ಮ ಕೆಲಸ ಮಾಡ್ತಾನೆ ಇದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಅನ್ನಿಸ್ತಾ ನಿಮ್ಮ ಲೈಫ್ನಲ್ಲಿ ತಂದೆ ಇರಬೇಕು ಅಂತ? ಅಂದ್ರೆ ಏನಕ್ಕೆ ಅನ್ಸುತ್ತೆ ಅಂದ್ರೆ ಮೇಡಮ್, ಕೆಲವೊಂದ್ಸರಿ ಫ್ರೆಂಡ್ಸ್ ಎಲ್ಲರೂ ಸ್ಟೇಟಸ್ ಅಲ್ಲಿ ಹಾಕೋಬೇಕಾದ್ರೆ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಕರ್ಕೋಬೇಕಾದ್ರೆ ಇನ್ ಜಾಸ್ತಿ ಕೆಲವರೆಲ್ಲ ಅಪ್ಪನ್ಗೆ ಮಗಳೇ ತುಂಬಾ ಇಷ್ಟ ಅಂತಾರೆ. ನಮ್ಗೆ ಯಾರು ಈ ತರ ಕೇರ್ ಮಾಡೋರೆ ಇಲ್ವಲ್ಲ. ನಮ್ಮ ಅಮ್ಮನ್ಗುನು ಆ ವಿಷಯಕ್ಕೆ ನೀವು ಅವ್ರ ಅಪ್ಪ ಇರ್ಬೇಕಿತ್ತು ಅಂತ? ಹೌದು, ಯಾಕಂದ್ರೆ ಅಮ್ಮನ್ಗುನು ಬೇಜಾರ್ ಅಂತ ಇದ್ದೇ ಇರುತ್ತಲ್ಲ ಮೇಡಮ್. ಯಾಕಂದ್ರೆ ಈಗ ನಾವು ತಂದೆ ಇಲ್ಲ ಅಂತ ಹೇಳ್ಕೊಳಕ್ ಆಗಲ್ಲ, ಯಾಕಂದ್ರೆ ಜನರು ನೋಡೋದೇ ಬೇರೆ ತರ ನೋಡ್ತಾರೆ. ಅದಕ್ಕೆ ನಾವ್ ಎಲ್ಲೂ ಅವ್ರು ಇಲ್ಲ ಅಂತ ಹೇಳಿಲ್ಲ, ಊರ್ಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಈ ತರ ಹೇಳಿ ಅಕ್ಕಪಕ್ಕ ಮನೆಯವ್ರು ಕೇಳಿದ್ರು ಇಲ್ಲ ಬರ್ತಿರ್ತಾರೆ. ಒಂದ್ ಮಾತು ಹೇಳಿ, ಅಪ್ಪ ಇಲ್ದೇ ಇದ್ರು ನಿಮ್ ತಾಯಿ ನಿಮ್ಗೆ ಏನಾದ್ರೂ ಕೊರತೆ ಮಾಡಿದಾರಾ? ಇಲ್ಲ ಮ್ಯಾಮ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಪ್ಪ ಇದ್ರೆ ಹೇಗ್ ನೋಡ್ಕೋತಿದ್ರು, ಹಾಗ್ ನೋಡ್ಕೊಂಡಿದ್ರ ಅಥವಾ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ? ಇಲ್ಲ ಮ್ಯಾಮ್, ಅವ್ರಂದ್ರೆ ಅವ್ರ ನಮ್ಗೆ ಆತರ ಇದಾಗ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರು ತುಂಬಾನೇ ಕಷ್ಟಪಟ್ಟು ನಮ್ಮ ಇಬ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಅಮ್ಮನ್ಗೆ ನಾವು ಏನಂತಂದ್ರೆ ಅವ್ರಿಗೆ ಅವ್ರ ಹಸ್ಬೆಂಡ್ ಅವ್ರ ಜೊತೆಲಿ ಇಲ್ಲ ಅನ್ನೋದು ಏನು ಇದಾಗ್ಬಾರ್ದು. ನಮ್ಗೆ ಏನೇ ಇದಾದ್ರು ಅವ್ರಿಗೆ ಚೆನ್ನಾಗಿ ನಾವು ದುಡ್ದು ನೋಡ್ಕೊಬೇಕನ್ನೋದೇ ನನ್ಗೆ ಆಸೆ ಇರೋದು. ಅಜ್ಜಿ ಯಾಕೆ ಸೂಪರ್ ಸ್ಟಾರ್? ಅಜ್ಜಿ ಅಂತ ಅಂದ್ರೆ ಅವ್ರು ಇಲ್ಲ ಅಂದ್ರೆ ನಾವ್ ಇಲ್ಲಿ ಇವತ್ತು ಈ ವೇದಿಕೆ ಎಲ್ಲ ನಿರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವರೇ ತಾನೇ ನಮ್ಮನ್ನೆಲ್ಲ ಸಾಕಿ ಬೆಳೆಸಿ, ನಮ್ಮ ಮಾವ ಎಲ್ಲ ಹೆಣ್ಮಕ್ಳನ್ನ ಸಾಕ್ತಿಯಾ ಆತರ ಎಲ್ಲ ಮಾಡಿದ್ರು ಮಕ್ಳನ್ನ ಬಿಟ್ಬಿಡಕ್ ಆಗುತ್ತಾ ಅನ್ಬಿಟ್ಟು ಅವ್ರೊಬ್ರೆ ನಮ್ಮನ್ನ ಕೇರ್ ಮಾಡಿ ಎಲ್ಲ ಜಾಸ್ತಿ ನೋಡ್ಕೊಂಡಿರೋದು. ನನ್ ಪ್ರಶ್ನೆ ಏನ್ ಗೊತ್ತಾ, ಈ ತರ ಕೇಳ್ತಾರಲ್ಲ ಹೆಣ್ಮಕ್ಳನ್ನ ಸಾಕ್ತಿಯಾ ಅಂತ, ಸೊ ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಏನ್ ಮಾಡ್ಬೇಕು ಹಂಗಾರೆ? ನಾವು ಹೆಣ್ಮಕ್ಳನ್ನ ಸಾಕ್ತಿಯಾ ಅಂದ್ರೆ ಏನರ್ಥ? ಹಂಗೆ ಬಿಟ್ಬಿಡೋಣ ಮಕ್ಳು ಅಂದ್ರೆ ಯಾವಾಗ್ಲೂ ಮಕ್ಳಿಗೆ ಮಾಡ್ಕೊಡ್ತೀಯಾ, ನೀನ್ ಹೆಣ್ಮಕ್ಳಿಗೆ ಮಾಡ್ಕೊಡ್ತೀಯಾ ಅಂತ ಯಾವಾಗ್ಲೂ ಅಜ್ಜಿ ಜೊತೆ ಅವ್ರ ಜಗಳ ಮಾಡ್ತಾನೆ ಇರೋರು. ಮಕ್ಳು ಅವ್ರನ್ನ ಸಾಕೊಂಡು ಇದ್ ಮಾಡ್ತೀಯಾ ಹಂಗ್ ಮಾಡ್ತೀಯಾ ಅಂತ ಯಾವಾಗ್ಲೂ. ಇರ್ಲಿ ಬಿಡಿ, ಆ ತರದವ್ರು ತುಂಬಾ ಜನ ಇವತ್ತಿಗೂ ಇದಾರೆ ಐಶ್ವರ್ಯ ಅವರೇ, ಅವ್ರನ್ನ ನಾವ್ ತಿದ್ದಕ್ ಆಗಲ್ಲ. ಏನು ಅಂದ್ರೆ ಅದೇನಂತಾರೆ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ. ಆದ್ರೆ ನಿಮ್ಮ ತಾಯಿ ಆಗ್ಲಿ ಅಜ್ಜಿ ಆಗ್ಲಿ ಯಾವ ಗಂಡಿನ ಸಹಾಯ ಇಲ್ಲದೆ ನಿಮ್ಮಿಬ್ರು ಸಾಕಿದ್ದಾರೆ. ನಿಮ್ಮ ಅಕ್ಕ ಇವತ್ತು ಅವ್ರದೇ ಆದ ಒಂದು ಅಂಗಡಿ ನಡೆಸ್ತಾ ಇದ್ದಾರೆ, ನೀವ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಅಂಡ್ ನೀವಿಬ್ರು ಸೇರಿ ಅಮ್ಮನ್ಗೆ ಒಂದ್ ಮನೆ ಕೊಡ್ಸ್ಬೇಕು ಅನ್ಕೊಂಡಿದ್ದೀರಾ, ಅಂದ್ರೆ ಇದೆಲ್ಲ ಮಾಡ್ತಿರೋದು ಹೆಣ್ಮಕ್ಳೇ ಅಲ್ವಾ? ಬಟ್ ಅದ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ವೆರಿ ಅನ್ಫಾರ್ಚುನೇಟ್. ಆದ್ರೆ ಅಮ್ಮನ್ಗೆ ಏನಂತಂದ್ರೆ, ಎಲ್ಲಾರು ನಾವು ಒಟ್ಟು ಕುಟುಂಬದಲ್ಲಿ ಇರ್ಬೇಕು, ನಮ್ಗೆ ಎಲ್ಲಾ ಇತ್ತು ನೋಡು, ಈ ತರ ಎಲ್ಲಾ ಇದಾರೆ, ಅಣ್ಣಂದಿರ ಇದಾರೆ, ಬಟ್ ಯಾರು ಇಲ್ಲ. ನಾನು ಒಬ್ಳೇ ಚಿಕ್ಕ ವಯಸ್ಸೆಲ್ಲ ತಂದೆ ತಾಯಿ ಕಳ್ಕೊಂಡೆ, ಅಣ್ಣನ ಪ್ರೀತಿನೂ ಇಲ್ಲ, ಗಂಡನೂ ಇಲ್ಲ, ಒಬ್ಳೇ ಇರ್ಬೇಕು ಅಂತ ಕೊರ್ತಿರ್ತಾರೆ ಜಾಸ್ತಿ. ಏನ್ ಮಾಡೋದು ಪದ್ಮಾ ಅವ್ರೆ? ಹೌದು, ಅಂದ್ರೆ ಏನಂದ್ರೆ ಕೆಲವೆಲ್ಲ ನಮ್ ಕೈಯಲ್ಲಿ ಇರಲ್ಲ ಪದ್ಮಾ ಅವ್ರೆ, ನಮಗೆ ಎಲ್ಲಾರು ಬೇಕು. ಇದ್ದು ಇಲ್ದಂಗೆ ಮೇಡಮ್, ನಾನು ಇವಾಗ ಇದ್ದು ಇವಾಗ ಸಮಾಜದಲ್ಲಿ ಸತ್ತೋದಂಗೆ ಊರ್ ಕಡೆದಲ್ಲಿ. ಅರೆ ಯಾಕೆ ಹಂಗಂತೀರಾ, ಎರಡು ಮುದ್ದಾದ ಹೆಣ್ಮಕ್ಳು ಇದಾರೆ, ಇನ್ನೇನ್ ಇಲ್ಲ, ನಮ್ನ ಆತರನೇ ಬಿಹೇವ್ ಮಾಡ್ತಿರೋದು ಮೇಡಮ್. ನಿಜವಾಗ್ಲೂ ನಾವು ನಿಜವಾಗ್ಲೂ ಮಿಸ್ ಮಾಡಲ್ಲ ನಿಮ್ ಸುಮನ ಸೂಪರ್ ಸ್ಟಾರ್ ಗೆ, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ ಮಾಡಿ ತುಂಬಾ ಹೆಣ್ಮಕ್ಳಿಗಂತೂ ನಾವು ಬಹುಮಾನ ಗೆಳದಲ್ಲ, ಇದರಿಂದ ಪ್ರಪಂಚಕ್ಕೆ ಸಮಾಜಕ್ಕೆ ಕಲಿಬೇಕಾದನ್ನ ಕಲಿಸ್ತಾ ಇದೆಯಲ್ಲ, ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ಅವ್ರೆ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಮೇಡಮ್. ಸತ್ಯವಾಗ್ಲೂ ಶಾಲಿನ್ ಮೇಡಮ್, ನಿಮ್ಮಂತ ತುಂಬಾ ಇಷ್ಟಪಡ್ತೀನಿ ನಾನು, ತುಂಬಾ ಚೆನ್ನಾಗಿ ಮಾಡ್ತೀರಾ ಮೇಡಮ್, ನಂಗೆ ತುಂಬಾ ಇಷ್ಟ. ಒಂದಿನ ಮಿಸ್ ಮಾಡಲ್ಲ ದೂರ, ನೀವು ಕೂತ್ಕೊಂಡು ಮಾತಾಡಿದ್ರೆ ಆಗಲ್ಲ, ಬನ್ನಿ ಇಲ್ಲಿ.
ಹೆಣ್ಮಕ್ಳು ಅಂತ ನನ್ನ ಗಂಡ್ ಮಕ್ಳಿಲ್ಲ ಅಂತ ನನ್ಗೆ ಇದು ಮಾಡಿದ್ರು ಮೇಡಮ್, ವರದಕ್ಷಿಣೆಗೋಸ್ಕರ. ನಂಗೆ ಇವರೇ ಸೂಪರ್ ಸ್ಟಾರ್ ನಿಜವಾಗ್ಲು. ಇಬ್ರು ಮಕ್ಕಳು, ಇವಳು ಚಿಕ್ಕವಳು, ಟೆಂತ್ ಮಾಡಿದ್ರು, ಅವಳೇ ಅಷ್ಟು ಬಂದು ಬೆಂಗಳೂರು ಬಂದು ದುಡ್ದು ಇವಳಿಂದಾನೆ ನಾವ್ ಇದು ಮಾಡಿದ್ರು ಮೇಡಮ್. ಇವತ್ತು ದಿವಸದಲ್ಲಿ ನನ್ನ ಮಗಳೇ ಸೂಪರ್ ಸ್ಟಾರ್ ಹೇಳ್ಬೇಕು ಅಂದ್ರೆ ಮೇಡಮ್, ಯಾಕೆ ಹಿಂಗ್ ಹೇಳ್ಕತ್ತವ್ರೆ ಅಂತಲ್ಲ ಗಂಡ್ ಮಕ್ಳಿಗೆ. ಒಂದ್ ನಿಮಿಷ ಏನ್ ಗೊತ್ತಾ, ಹೇಳ್ಕೋಬೇಕು ಹೆಣ್ಣು ಮಕ್ಳ ಬಗ್ಗೆ ಹೇಳ್ಕೋಬೇಕು. ಯಾರು ಹೇಳೋದಿಲ್ಲ ಅಂತಾನೆ ಈ ವೇದಿಕೆನೆ ನಾವು ಸೃಷ್ಟಿ ಮಾಡಿದ್ದು. ಯಾಕಂದ್ರೆ ಇಂಥ ಸೂಪರ್ ಸ್ಟಾರ್ ಬರ್ಲಿ, ಇವ್ರ ಜೀವನದಲ್ಲಿ ಇರುವಂತ ನಿಮ್ಮಂತ ಸೂಪರ್ ಸ್ಟಾರ್ ಜೀವನನ ಸಂಭ್ರಮಿಸೋದಕ್ಕೆ ಅಂತ ಈ ವೇದಿಕೆ ಮಾಡಿದ್ದು. ಯಾಕೆ ಗೊತ್ತಾ, ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಳು ಲೈಫಲ್ಲಿ ಏನೇನೇನೋ ಸಾಧನೆ ಮಾಡಿರ್ತಾರೆ, ಅದ್ ಯಾರಿಗೂ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಮನೇಲೆ ಇರ್ತಾರೆ, ಅವ್ರ ಹಳ್ಳಿಲಿ ಇರ್ತಾರೆ, ಅವ್ರವ್ರದ್ರಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ. ಈಗ ನಾವು ಈ ವೇದಿಕೆ ಸೃಷ್ಟಿ ಮಾಡಿ ನಿಮ್ಮಂತವ್ರನ್ನೆಲ್ಲ ಕರೆಸಿ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಮಕ್ಕಳೇ ಹೇಳಿ ಹೊಗಳಿದಾಗ ನಿಮ್ಮ ಪರಿಸ್ಥಿತಿಲಿರುವಂತ ಎಷ್ಟೋ ಜನ ಹೆಂಗಸರಿಗೆ ಇತ್ತು ಮೇಡಮ್. ಬರ್ಬೇಕಾದ್ರೆ ನನ್ನ ದೊಡ್ಡ ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಇವತ್ತು ಇಬ್ರು ಮಕ್ಕಳಿಂದೇ ನಾವು ಬೆಂಗಳೂರಲ್ಲಿ ಇರೋದು ಮೇಡಮ್. ಸೂಪರ್, ನೀವು ನಿಜವಾಗ್ಲೂ ಸೂಪರ್ ಸ್ಟಾರು. ನಿಮ್ದೇ ಇದು ವೇದಿಕೆ, ಒಂದು ಜೋರಾದ ಚಪ್ಪಾಳೆ ನಮ್ಮ ಪದ್ಮ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಥ್ಯಾಂಕ್ಸ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಬನ್ನಿ. ಸೊ ಯಾರ ಜೊತೆ ಆಡ್ತೀರಾ ಐಶ್ವರ್ಯ? ಬಸವರಾಜ್ ಅವ್ರ ಜೊತೆ. ಬನ್ನಿ ಬಸವರಾಜ್. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, and 1. ಆಡಿ ಆಡಿ, ನಾನು ಹೇಳ್ತೀನಿ ಆಡಿ. 4, 3, 2, and 1. ಸೂಪರ್ ಸ್ಟಾರ್ ಐಶ್ವರ್ಯ ಹಾಗೂ ಬಸವರಾಜ್ ಅವರು ಸೇರಿ 6 ಬಾಲ್ಗಳನ್ನ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಅಂಜನಾ ಅವರು. ಅಂಜನಾ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಮ್ಯಾಮ್, ಅತ್ತೆ ಮತ್ತೆ ಹಸ್ಬೆಂಡ್. ಮ್ಯಾಮ್ ಯಾಕೆ? ಮ್ಯಾಮ್, ಅತ್ತೆ ಬಂದು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮ್ಯಾಮ್, ಬೇರೆಯವರೆಲ್ಲ ಹೇಳ್ತಾರಲ್ಲ ಅತ್ತೆ ಸೊಸೆ ಹಾಗಿರ್ತಾರೆ ಹೀಗಿರ್ತಾರೆ ಅಂತ, ನಮ್ಮ ಅತ್ತೆ ನಾನು ಸ್ವಂತ ತಾಯಿ ಮಗಳು ತರ ಇದೀವಿ. ಓಕೆ, ಅತ್ತೆ ಹೆಸರೇನು? ಮ್ಯಾಮ್, ಗೀತಮ್ಮ ಅಂತ. ತುಂಬಾ ಮಿಸ್ ಮಾಡ್ಕೊಂತಿದ್ದಾರೆ ಮ್ಯಾಮ್ ಅವ್ರು. ಬರಕ್ ತುಂಬಾ ಆಸೆ ಇತ್ತು. ಅದ್ ನಮ್ಮ ಅಜ್ಜಿ ಹೆಸರು ಶಾರದಮ್ಮ ಅಂತ. ಗೀತಮ್ಮ ಶಾರದಮ್ಮ ಅವ್ರ ಇಬ್ಬರಿಂದನೇ ಮ್ಯಾಮ್ ನಾನು ಇಲ್ಲಿ ಬರಕ್ಕೆ ಸಾಧ್ಯ ಆಗಿದೆ. ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ರು, ಹೋಗು ಹೋಗು ಹೋಗು, ಏನಾದ್ರೂ ಒಂದ್ ಆಗುತ್ತೆ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು, ತೋರಿಸ್ಕೋಬೇಕು ನಿನ್ನ ನೀನೇನು ಅಂತ ಅಂತೇಳಿ ಕಳ್ಸಿಕೊಟ್ರು ಮ್ಯಾಮ್ ಇಲ್ಲಿಗೆ. ಓಕೆ, ಅವ್ರು ಯಾಕೆ ಬಂದಿಲ್ಲ ಇವತ್ತು? ಮ್ಯಾಮ್, ಪಾಪು ನೋಡ್ಕೊಂತಿದ್ದಾರೆ ಅಜ್ಜಿ, ಅತ್ತೆ ಊರಿಗೆ ಹೋಗ್ಬಿಟ್ಟಿದಾರೆ ಮ್ಯಾಮ್. ಓಕೆ, ಯಜಮಾನ್ರಿ ಯಾಕೆ? ಮ್ಯಾಮ್, ಹಸ್ಬೆಂಡ್ ಆಗ್ಲೇ ಹೇಳಿದ್ನಲ್ಲ ಮ್ಯಾಮ್, ನಮ್ಮ ತವ್ರ ಮನೆ ಕಡೆ ಯಾರಿಲ್ಲ, ಅತ್ತೆ ಮತ್ತೆ ಹಸ್ಬೆಂಡ್ ಮ್ಯಾಮ್ ನನ್ನ ನಂಬ್ಕೊಂಡಿದ್ದು. ಅಳ್ಬಾರ್ದು, ಹೇಗಿವಾಗ ಮಾತಾಡ್ಬೇಕು? ಬನ್ನಿ. ತವ್ರ ಮನೆ ಕಡೆ ಯಾರು ಇಲ್ಲ ಅಲ್ಲ, ಇದ್ದಾರೆ, ಬಟ್ ನಮ್ಮನ್ನ ಇದ್ ಮಾಡ್ತಾ ಇಲ್ಲ. ಆ ಟೈಮಲ್ಲಿ ನನ್ನ ಬೇಬಿ ಆಗುವಾಗ ಆ ಟೈಮಲ್ಲಿ ಯಾರು ನನ್ನ ನೋಡ್ಕೊಂಡಿಲ್ಲ, ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಮ್ಯಾಮ್, ಅದನ್ನ ಸ್ವಂತ ತಾಯಿ ಅರ್ಥ ಮಾಡ್ಕೊಂಡಿಲ್ಲ ಮ್ಯಾಮ್, ನನ್ನ ಅತ್ತೆ ಅರ್ಥ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಪ್ರತಿ ಒಂದಕ್ಕೂ ಹಂಚ್ಕೊಳ್ಳದೆ ನಾನು ಆ ಟೈಮಲ್ಲಿ ನೋಡ್ಕೊಂಡಿದ್ದೇನೆ ಮ್ಯಾಮ್. ಈಗ ಒಂದ್ ಮಾತು ಹೇಳಿ, ನಿಮ್ ತಾಯಿನೇ ಬಾಣಂತನ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿತ್ತಲ್ವಾ, ಮತ್ತೆ ಅವರೇ ಕರ್ಕೊಂಡು ಹೋದ್ಮೇಲೆ ಅವ್ರು ಯಾಕೆ ಸರಿಯಾಗಿ ಬಾಣಂತನ ಮಾಡ್ಲಿಲ್ಲ ಮ್ಯಾಮ್? ಅದು ನನಗೂ ಇದುವರೆಗೂ ಏನು ಅಂತ ಗೊತ್ತಾಗ್ಲಿಲ್ಲ ಮ್ಯಾಮ್, ಅವ್ರು ಯಾಕೆ ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ. ನೀವು ಕೇಳಲಿಲ್ವಾ ಅವ್ರನ್ನ ಅಂಜನ? ಮ್ಯಾಮ್, ಇಲ್ಲ, ಕೇಳೋ ಅವಕಾಶನೇ ಸಿಗ್ಲಿಲ್ಲ ಮ್ಯಾಮ್, ಮಾತಾಡೋದೇ ಬಿಟ್ಬಿಟ್ರು ಅವರು ನನ್ನ ಹತ್ರ.
ಅಲ್ಲಿಂದ ಕರ್ಕೊಂಡ್ ಬಂದ್ಮೇಲೆ ಅವ್ರು ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ರು ಮ್ಯಾಮ್, ಕಾಲು ಮಾಡ್ಲಿಲ್ಲ ಏನಿಲ್ಲ, ಮಾತಾಡೋದೇ ಬಿಟ್ಬಿಟ್ರು ಮ್ಯಾಮ್. ಅಲ್ಲ ಮಾ, ಅಂದ್ರೆ ನೀವ್ ಎಷ್ಟ್ ದಿನ ಇದ್ರಿ ಬಾಣಂತನಕ್ಕೋಸ್ಕರ ಅಮ್ಮನ ಮನೇಲಿ? ಅದೇ ನಾ 3 ಮಂತ್ ಮುಗಿಸ್ಕೊಂಡು ಹೋಗಿ ಒಂದು 10 ಡೇಸ್ ಇದ್ದೆ. ಆಮೇಲೆ ಡೆಲಿವರಿ ಆದ್ಮೇಲೆ 3 ಡೇಸ್ ಇದ್ದೆ ಮ್ಯಾಮ್. ಅಷ್ಟೇನಾ? 3 ದಿನ? ಯಾಕಂದ್ರೆ ಅವ್ರೆ ಅದೇ ಮ್ಯಾಮ್ ಆಗ್ಲೇ ಹೇಳದ್ನಲ್ವಾ, ಅವರು ಟೈಮ್ ಕರೆಕ್ಟ್ ಆಗಿ ಊಟ ಕೊಡ್ತಾ ಇದ್ದಿಲ್ಲ, ಏನ್ ಕೊಡ್ಬೇಕು ಅಂತ ಗೊತ್ತಿದ್ದಿಲ್ಲ. ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಿದ್ರು, ಹಿಂಗ್ ಕೊಡಿ, ಹಿಂಗ್ ಮಾಡಿ, ಹಿಂಗ್ ನೋಡ್ಕೊಳ್ಳಿ ಅಂದ್ರು ನನ್ಗೆ ಎಲ್ಲ ಬರುತ್ತೆ, ನಾನ್ ನೋಡ್ಕೊಂತೀನಿ, ನಿಮ್ಮಿಂದೇನ್ ಕಲಿಬೇಕಾಗಿಲ್ಲ ಅನ್ನೋ ಮಾತು ನಮ್ಮ ಹಸ್ಬೆಂಡ್ಗೆ ತುಂಬಾ ನೋವಾಗಿದೆ ಮ್ಯಾಮ್. ಸರಿ, ನೋಡ್ಕೋಬೇಕಿತ್ತಲ್ವಾ ಅವ್ರಿಗೆಲ್ಲ ಬರುತ್ತೆ ಅಂದ್ರೆ ನೋಡ್ಕೋಬೇಕಿತ್ತು. ಅದನ್ನೇ ಮ್ಯಾಮ್ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಮ್ಯಾಮ್. ಇವ್ರು ಹೇಳೋದನ್ನು ಒಪ್ತಾ ಇಲ್ಲ, ಅವರು ನೋಡ್ಕೊಂತಿಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಮ್ಯಾಮ್, ನಾನು ಯಾವ ಕಡೆ ಅಂತ ಹೋಗಕ್ಕಾಗುತ್ತೆ ಮ್ಯಾಮ್. ಇಲ್ಲ, ಆ ಸಮಯದಲ್ಲಿ ನೀವ್ ಏನು ಮಾಡೋದಕ್ಕಾಗಲ್ಲ. ನಿಜವಾಗ್ಲು ಅಂದ್ರೆ ಡೆಲಿವರಿ ಆದ್ಮೇಲೆ ಹೆಣ್ಣು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ವಿಲೇಜ್ ಅಂದ್ರೆ ಒಂದು ಏನೋ ಚಿಕ್ಕ ಹಳ್ಳಿನೇ ಬೇಕಂತೆ, ಯಾಕಂದ್ರೆ ಅಷ್ಟು ಕೆಲಸ ಇರತ್ತೆ. ನಿಮ್ಮನ್ನ ನನ್ಗ್ ಮನ್ಸಿಗೆ ಬೇಜಾರಾಗ್ತಿರೋದು ಅದೇನೆ. ಏನು ಅಂದ್ರೆ ಇವಾಗ ನಿಮ್ಮನ್ ಮಾತಾಡ್ತಾನೆ ಇದ್ರೆ ಅಥವಾ ನಿಮ್ ಮದ್ವೆ ಒಪ್ಪದೇನೆ ಇದ್ರೆ ಅದೊಂಥರ, ಅದನ್ನ ಬೇರೆ ತರ ನಾವು ಅದನ್ನ ಸರಿ ಮಾಡ್ಕೋಬಹುದು. ಬಟ್ ನೋಡ್ಕೋತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು 3 ದಿನದ ಬಾಣಂತಿನ ನೀವು ಊಟ ಹಾಕದೆ ಸರಿಯಾಗಿ ನೋಡ್ಕೊಳ್ದೆ ವಾಪಸ್ ಕಳ್ಸ್ಬಿಟ್ರೆ ಅದು ನ್ಯಾಯ ಅಲ್ಲ ಅಂತ ನನ್ಗನ್ಸೋದು. ಏನೇ ಕೋಪ ಇದ್ರು ಕೋಪ ಬೇರೆ ತರ ತೋರಿಸ್ಕೋಬಹುದು, ಬಟ್ ಬಾಣಂತಿ ನೋಡ್ಕೊಳ್ಳೋ ರೀತಿನಲ್ಲಿ ನೋಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಅದ್ ಮುಂದೆ ಮಗುಗೆ ಇವ್ರಿಗೆನೆ ಎಫೆಕ್ಟ್ ಆಗುತ್ತೆ. ಆತರ ಆಗುತ್ತೆ ಅಂತಾನೆ ನಮ್ಮ ಅತ್ತೆ ಬಿಡ್ಲಿಲ್ಲ ಮ್ಯಾಮ್, ನಾವು ಕೈ ಬಿಡ್ಲಿಲ್ಲ ನಮ್ಮ ಅತ್ತೆ, ಈಗ್ಲೂ ಬಿಡ್ಲಿಲ್ಲ ಮ್ಯಾಮ್. ಮದ್ವೆ ಟೈಮ್ ಅಲ್ಲೂ ನಮ್ಮ ಅತ್ತೆ ನನ್ ಕೈ ಬಿಟ್ಟಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಐ ಮಿಸ್ ಯು ಅತ್ತೆ, ಐ ಲವ್ ಯು ಸೋ ಮಚ್ ಮ್ಯಾಮ್. ಸೊ ಅತ್ತೆನೆ ಫುಲ್ ಬಾಣಂತನ ಮಾಡಿದ್ದ? ನಾವು ಮ್ಯಾಮ್ ಅತ್ತೆ ಮತ್ತೆ ಅಜ್ಜಿ ಅವ್ರಿಲ್ಲ, ಅಜ್ಜಿಯಿಂದ ನನ್ ಮಗು ಉಳ್ದಿದ್ದಾನೆ, ಅತ್ತೆಯಿಂದ ನಾನು ಉಳ್ದಿದ್ದೀನಿ ಮ್ಯಾಮ್. ಸೂಪರ್, ಹೋಗ್ಲಿ ಬಿಡಿ, ಚೆನ್ನಾಗಾಯ್ತಲ್ಲ ಬಾಣಂತನ ನಿಮ್ಗೆ. ಹಾ ಮ್ಯಾಮ್ ನೋಡ್ತಿದ್ದೀರಲ್ಲ ಹೇಗಿದೆ. ವೆರಿ ಗುಡ್, ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದಾದ್ಮೇಲೆ ನಿಮ್ಮ ತಾಯಿ ಅಥವಾ ಅಣ್ಣ ಅಲ್ವಾ, ಅಣ್ಣ ತಮ್ಮ ಅವ್ರ ಹತ್ರ ಮಾತಾಡೋದ್ ನಿಲ್ಸ್ಬಿಟ್ಟಿದ್ರಾ ನೀವು? ಅವರು ಮಾತಾಡಕ್ ಪ್ರಯತ್ನ ಪಡ್ತಿಲ್ವಾ? ಮಾತಾಡ್ತಿಲ್ಲ. ನಿಮಗೆ ಇಷ್ಟ ಇದೆಯಾ? ಇಲ್ಲ ಮ್ಯಾಮ್ ಇಷ್ಟ ಇಲ್ಲ. ಓಕೆ, ಸರಿ. ನಿಮಗೆ ಅಷ್ಟು ಮನ್ಸಿಗೆ ಬೇಜಾರಾಗಿದೆ ಅಂದ್ರೆ ಅವಾಗ ಬೇಡ, ಬಿಟ್ಬಿಡಿ. ಓಕೆನಾ? ಸೊ ಅವ್ರಿಗೆ ಯಾವತ್ತಾರು ಅನ್ಸಿದ್ರೆ ಮೊಮ್ಮಗನ್ ನೋಡ್ಬೇಕು ನಿಮ್ಮನ್ ನೋಡ್ಬೇಕು ಅಂತಾಗ ಅವ್ರು ಬರ್ತಾರೆ. ಅದನ್ನು ಬೇಡ ಅಂತೀನಿ ಮ್ಯಾಮ್, ಈಗ್ಲೇ ಇಲ್ದೆ ಇರೋರು ಅವಾಗ ಇಟ್ಕೊಂಡು ಏನ್ ಮ್ಯಾಮ್ ಮಾಡ್ಬೇಕು? ಹಂಗ ಅಣ್ಬಾರ್ದು. ಇಲ್ಲ ಮ್ಯಾಮ್, ಅದು ತೀರಾ ಖಡಾಖಂಡಿತವಾಗಿ ಮಾತಾಡೋದು ಅಂಜನಾ ಅವ್ರೆ. ನೋವಾಗ್ಬಿಟ್ಟಿದೆ ಮ್ಯಾಮ್ ನನಗೆ ನಿಜವಾಗ್ಲೂ. ನಾನು ಅವ್ರಿಗೂ ಮನಸ್ಸಿನಾಗಿರ್ಬೋದಲ್ವಾ ಅಂಜನಾ ಅವ್ರೆ? ಮ್ಯಾಮ್ ಅಂತ ನಾನೇನು ಮಾಡಿದ್ದಿಲ್ಲಲ್ಲ, ಅವರೇ ಅವ್ರು ಬಂದು ಮದ್ವೆ ಮಾಡ್ಕೊಟ್ರು, ತಾಯಿ ಬಂದು ಮಾಡ್ಕೊಟ್ರಲ್ವಾ. ನಮ್ದೇನು ತಪ್ಪಿಲ್ಲ ಇದ್ರಲ್ಲಿ, ನಮ್ ತಾಯಿ ಒಪ್ಕೊಂಡು ಬಂದು ಮಾಡ್ಕೊಟ್ಟಿದ್ದಾರೆ. ಅವ್ರು ಬೇಡ ಅಂದಿದ್ರು ನಾನು ಆಗಿದ್ದೆ ಅಂದ್ರೆ ಅದ್ ನನ್ ತಪ್ಪು ಇರ್ತಿತ್ತು. ಸೊ ಅವ್ರು ಒಪ್ಪಿದ್ರ ಮದ್ವೆಗೆ? ಒಪ್ಪಿ ಮದ್ವೆಗೂ ಬಂದಿದ್ದಾರೆ ಮ್ಯಾಮ್. ಸರಿ, ಅವ್ರ ಮನ್ಸಲ್ಲಿ ಏನ್ ನಡೀತಿದ್ಯೋ ಯಾರು ಅಲ್ವಾ. ಇರ್ಲಿ, ಇವಾಗ ನೀವು ಖುಷಿಯಾಗಿದ್ದೀರಾ ಅಲ್ವಾ? ನಿಮ್ ಯಜಮಾನ್ರು ನಿಮ್ ಕನ್ಸನ್ನ ನನ್ಸ್ ಮಾಡ್ತೀನಿ ಅಂದಿದ್ದಾರೆ, ಇನ್ನೇನ್ ಬೇಕು ನಿಮ್ಗೆ ಅಲ್ವಾ? ಇನ್ ಯಾವ ಹೀರೋ ಹೆಸರು ಹೇಳ್ತೀರಾ ಹೇಳ್ಬಿಡಿ ನಿಮ್ ಯಜಮಾನ್ರಿಗೆ. ಅಷ್ಟೇ ಮ್ಯಾಮ್, ಸಾಕಾ 3 ಹೆಸರು? ಸಾಕು. ಸೂಪರ್.